ಪುಷ್ಪ, ಜನ್ಮ ಕೊಟ್ಟು ಜೀವನ ರೂಪಿಸಿದ ನಮಗೆ ಅಜ್ಜಿ ನೋವು ಸಂಕಟ ಏನು ಕೇಳಿಸ್ಲಿಲ್ಲ. ಆದ್ರೆ ನೀನ್ ಬಂದು ಅಜ್ಜಿನ ಉಳಿಸ್ಕೊಟ್ಬಿಟ್ಟೆ. ಇವತ್ ನಾವ್ ಅಜ್ಜಿ ಜೊತೆ ಮಾತಾಡ್ತಿದೀವಿ ಅಂದ್ರೆ ಅದಕ್ ನೀನೇ ಕಾರಣ. ಅಕ್ಕ, ಅಜ್ಜಮ್ಮ ಅನ್ನೋ ಆಲದ ಮರ ಇಡೀ ಮನೆಗೆ ನೆರಳಾಗಿದೆ. ಆ ನೆರಳಲ್ಲಿ ನಾವೆಲ್ಲರೂ ತಂಪಾಗಿದ್ದೀವಿ. ಹೇಗಿರುವಾಗ ಅವ್ರನ್ನ ನೋಡ್ಕೋಬೇಕಾಗಿರೋದು ನನ್ನ ಕರ್ತವ್ಯ ಕೂಡ ಅಲ್ವಾ? ಯಾವುದೋ ಪುಟ್ಟ ಹಳ್ಳಿಲಿದ್ದ ನನ್ನನ್ನ ಈ ಮನೆಗೆ ನೀನೇ ಸೊಸೆ ಆಗ್ಬೇಕು ಅಂತ ತೀರ್ಮಾನ ಮಾಡಿ ನನ್ನನ್ನು ಕರ್ಕೊಂಡು ಬಂದು ಇಷ್ಟೆಲ್ಲ ಪ್ರೀತಿ ಕೊಟ್ಟಿದ್ದಾರೆ. ಅದನ್ನ ಮುಂದೆ ನಾನು ಮಾಡಿದ್ದೇನು ದೊಡ್ಡದಲ್ಲ ಬಿಡಿ ಅಕ್ಕ.